ಮಾನ್ಯರೇ, ನಾನು ಗೋಕಾಕದ ವಿನುತಾ ನಾವಲ್ಗಿ. ತಮಗೆಲ್ಲ ಮಾಡುವ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಮರಣ ಮೃದಂಗ ಬಾರಿಸುತ್ತಿರುವ ಕೊರೋನಾ ಕಾರಣದಿಂದ ಬಹುತೇಕ ಜನ ನಾವೆಲ್ಲ ಮನೆಯಲ್ಲಿದ್ದುಕೊಂಡೇ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದೇವೆ. ಇಂದು ಬುದ್ಧ ಪೂರ್ಣಿಮೆ. ಆ ನಿಮಿತ್ತ ಭಗವಾನ್ ಬುದ್ಧನ ಜೀವನ ಸಿದ್ಧಾಂತ, ತತ್ವಾದರ್ಶ, ಜಗತ್ತಿಗೆ ಆತನ ಕೊಡುಗೆ ಕುರಿತು ಲೇಖಕ, ಜಾನಪದ ಚಿಂತಕ ಡಾಕ್ಟರ್ ಸಿ ಕೆ ನಾವಲ್ಗಿ ಅವರು ಸ್ವರಚಿತ ಕವಿತೆಯೊಂದನ್ನು ತಮ್ಮ ಮುಂದೆ ಸಾದರಪಡಿಸಲಿದ್ದಾರೆ. ಈಗ ಡಾಕ್ಟರ್ ಸಿ ಕೆ ನಾವಲ್ಗಿ ಅವರಿಂದ ಕವಿತಾ ವಾಚನ. ಕವಿತೆಯ ಶೀರ್ಷಿಕೆ ಅರಿವಿನ ಬೆಳಕು. ಅರಿವಿನ ಬೆಳಕು ತಥಾಗತ, ಬುದ್ಧ ತಾಂ ದೇವರು ಪ್ರವಾದಿಯಲ್ಲ. ಆಳ ನಿರಾಳದ ಬದುಕಿನ ಅನ್ವೇಷಕ, ಮಧ್ಯರಾತ್ರಿಯಲ್ಲಿಂತು ಅರಮನೆಯಿಂದ ಎದ್ದ. ರೋಗಿ ಮುದುಕ ಮೃತ್ಯು ಬಂಧಿತ ಜೀವನ ಬದ್ಧ, ಬದುಕಿನ ಭಾಷ್ಯಕ್ಕಾಗಿ ಅಲೆಮಾರಿಯಾದ ಬುದ್ಧ. ದೇಶ ಸಂಚಾರಿ ಲೋಕಾನುಭವ ವಿಹಾರಿ, ಕಂಡವರನ್ನು ಗುರುವಾಗಿಸಿಕೊಂಡ ವಿಶ್ವಸಿರಿ. ಧ್ಯಾನಾವಸ್ಥೆ ಬುದ್ಧನಾಲೋಚನೆ, ಚಿಂತನೆ ಅವಲೋಕನ ವ್ಯವಧಾನ. ಜ್ಞಾನೋದಯಕ್ಕೆ ದೇಹದಂಡನೆ ನಿಷಿದ್ಧ. ನೀರು ಆಹಾರ ನದಿ ಸ್ನಾನ ನೈಸರ್ಗಿಕ ರಕ್ಷೆ. ನೀರಡಿಕೆ ಆಹಾರ ಹಸಿವು ಗೆಲ್ಲುವ ತಿಳಿವಿನ ಕಕ್ಷೆ. ಯಾರನ್ನೂ ಹಿಂಬಾಲಿಸದಿರಿ, ನಿಮಗೆ ನೀವೇ ನೇತಾರರು. ಆಡಂಬರದಿಂದ ಬಾಳಬೇಡಿ, ಪ್ರಶ್ನಿಸದೆ ಏನನ್ನೂ ನಂಬಬೇಡಿ. ಸುಖ ದುಃಖ ಬದುಕಿನ ಅನಿವಾರ್ಯ ಕ್ರಿಯೆಗಳು, ನೋವು ಆತಂಕ ವ್ಯಾಮೋಹದ ಪ್ರಕ್ರಿಯೆಗಳು. ವ್ಯಾಮೋಹವೇ ದುಃಖದ ಆವರಣ, ತೊರೆದರೆ ಸುಖದ ಅನಾವರಣ. ಚಿಂತನಾಗ್ರಹಿಕೆಯ ನುಡಿಕ್ರಿಯೆ ಪ್ರಯತ್ನ, ಏಕಾಗ್ರತೆಗೆ ರುಜುಮಾರ್ಗ. ಒಳ್ಳೆಯದನ್ನು ಮಾಡು, ಒಳ್ಳೆಯವನಾಗಿರು. ಇಷ್ಟೇ ಕಿವಿಮಾತು ಸಂತ ಬುದ್ಧನದು. ನೀತಿ ಆಧ್ಯಾತ್ಮದ ಬೇರು ಧರ್ಮ, ವಿಚಾರಾಸ್ಪದ ಧರ್ಮವೇ ಬೌದ್ಧ ಧರ್ಮ. ಆಸೆಯೇ ದುಃಖದ ಮೂಲ, ಸಾಮಾನ್ಯ ಗ್ರಹಿಕೆಯದು. ಆದರದು ಎಂಥ ಅಸಾಮಾನ್ಯ ಉನ್ನತಿಯದು. ನೆಮ್ಮದಿಯ ಬದುಕಿಗದು ಅನನ್ಯ ಮಾರ್ಗದರ್ಶನ. ಭೋಗದ ಜೀವನಕ್ಕೆ ಕೊನೆಯೊಂದುಂಟೆ? ಆಸೆಯಿಂದ ಹತಾಶೆ ಕಟ್ಟಿಟ್ಟ ಬುದ್ಧಿ, ಒಳ ತಿಳಿವಿನ ಬೆಳಕೇ ಅದಕ್ಕೆ ಮದ್ದು. ಉಣ್ಣುವ ಆಹಾರ ಬಿಸಾಡಬೇಡಿ ಹೊಲ್ಲೆಂದು, ಅದು ಹಸಿದವನ ಆಹಾರಕ್ಕೆ ಕಲ್ಲಲ್ಲವೇ. ಇರುವುದೊಂದೇ ಭೂಮಿ, ಅದನ್ನುಳಿಸಿಕೊಳ್ಳುವುದು ವಿಶ್ವ ಭ್ರಾತೃತ್ವದ ಅನುನಯದಿ. ಇಂದಿನ ಕೊರೋನಾ ಸಂಕಷ್ಟದಲ್ಲಿಯೂ ಬುದ್ಧನ ಸಂದೇಶ ಅನುಕರಣೀಯ. ಇಂದಿನ ಕೊರೋನಾ ಸಂಕಷ್ಟದಲ್ಲಿಯೂ ಬುದ್ಧನ ಸಂದೇಶ ಅನುಕರಣೀಯ. ನಮಸ್ಕಾರ. ಕವಿತೆ ವಾಚಿಸಿದ ಡಾಕ್ಟರ್ ಸಿ ಕೆ ನಾವಲ್ಗಿ ಅವರಿಗೆ ಮತ್ತು ಕೇಳಿಸಿಕೊಂಡವರಿಗೆಲ್ಲ ಧನ್ಯವಾದಗಳು. ನಮಸ್ಕಾರ.